ನಮಸ್ಕಾರ ವೀಕ್ಷಕರೇ, ಬೆಳವಣಿಗೆ ಕೃಷಿ ಸೇವಾ ಕೇಂದ್ರದಿಂದ ಇನ್ನೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಏನ್ ನೋಡೋಣ ಅಂತಂದ್ರೆ, ರೆಸ್ಟಿಂಗ್ ಪೀರಿಯಡ್ ಅಂತ ಏನಿರತ್ತಲ್ಲ, ದಾಳಿಂಬೆಯ ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ನಾವು ಏನೆಲ್ಲ ಒಂದು ಮುಖ್ಯವಾಗಿ ತಪ್ಪುಗಳನ್ನ ಮಾಡ್ತೀವಿ, ಆ ತಪ್ಪುಗಳನ್ನ ತಿದ್ದೋದ್ರಿಂದ ನಾವು ಉತ್ತಮವಾದ ದಾಳಿಂಬೆ ಬೆಳೆಯನ್ನ ತಗೋಬಹುದು. ಅದಕ್ಕಿಂತ ಮುಂಚೆ ಹೇಳೋದ್ರೆ, ನಾವು ಬೆಳವಣಿಗೆ ಕೃಷಿ ಸೇವಾ ಕೇಂದ್ರದಿಂದ ಎಲ್ಲ ಈ ದಾಳಿಂಬೆ ಬೆಳೆಗಾರರಿಗೆ ಬೇಕಾದ್ರೆ ನಿಮಗೆ ನಮ್ಮಿಂದ ಒಂದು ಕನ್ಸಲ್ಟೆನ್ಸಿ ಸರ್ವಿಸ್ನ ಒಂದು ಮಾಹಿತಿಯ ಒಂದು ಲಭ್ಯತೆಯನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲ್ಲ ರೈತರಿಗೆ ಬೇಕಾದ ರೈತರು ನಮ್ಮನ್ನು ಸಂಪರ್ಕಿಸಿ ಇದರ ಒಂದು ಪ್ರಯೋಜನವನ್ನು ಪಡ್ಕೋಬಹುದು. ಇದಕ್ಕೆ ಒಂದು ಸಣ್ಣ ಒಂದು ಫೀಸ್ ಇರುತ್ತೆ. ಓಕೆ, ನಾವೀಗ ಮುಖ್ಯವಾಗಿ ಮೇನ್ ಟಾಪಿಕ್ ಬರೋದಾದ್ರೆ, ಏನೆಲ್ಲ ನಾವು ತಪ್ಪುಗಳನ್ನು ಮಾಡ್ತೀವಿ ರೈತರು ಅಂತಂದ್ರೆ, ಮೊದಲನೇ ತಪ್ಪು ಏನಂದ್ರೆ, ರೆಸ್ಟಿಂಗ್ ಪೀರಿಯಡ್ ಅಂತ ಏನಿರತ್ತಲ್ಲ, ಆ ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ನಾವು ಗಿಡಗಳನ್ನ ರೆಸ್ಟಿಗೆ ಬಿಡಬೇಕು. ರೈತರು ಅಂದ್ರೆ ನಾವು ರೈತರು ರೆಸ್ಟಿಗೆ ಹೋಗೋದಿರೋದಿಲ್ಲ, ಗಿಡಗಳನ್ನ ನಾವು ರೆಸ್ಟಿಗೆ ಬಿಡಬೇಕು. ಓಕೆ, ಇದನ್ನೇ ನೀವು ಮುಖ್ಯವಾಗಿ ತಿಳ್ಕೋಬೇಕಾಗ್ತೈತಿ. ಇನ್ನು ತಪ್ಪುಗಳು ಯಾವ ಅಂತಂದ್ರೆ, ಒಂದೇದು ವಾಟರ್ ಸೂಟ್ಸ್ ಅಂತ ಏನು ಬರ್ತಾವಲ್ಲ, ಏನು ಬಂಬುಗಳು ಏನು ಹೇಳ್ತಿರ್ತಾವಲ್ಲ, ಅವುಗಳನ್ನು ನಾವು ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಮುಖ್ಯವಾಗಿ ಅವುಗಳನ್ನು ನಾವು ತಕ್ಕೋತಿರ್ಬೇಕು. ರೆಸ್ಟಿಂಗ್ ಪೀರಿಯಡ್ ಅಲ್ಲಿಯೇ ಜಾಸ್ತಿ ಬರ್ತಿರ್ತಾವ ನಾವು, ಕಾಯಿ ಇದ್ದಾಕ್ರೆ ಅಷ್ಟು ಬರೋದಿಲ್ಲ, ಕಾಯಿಗಳಿಗೆ ಆಲ್ರೆಡಿ ಆ ಒಂದು ಗಿಡದ ಶಕ್ತಿ ಕಾಯಿಗಳಿಗೆ ಹೋಗ್ತಿರ್ತೈತಿ, ಹೀಗಾಗಿ ಅವಾಗ ಬರೋದಿಲ್ಲ. ಬಟ್ ರೆಸ್ಟಿಂಗ್ ಪೀರಿಯಡ್ ಅಲ್ಲೇ ಜಾಸ್ತಿ ಬರ್ತಿರ್ತಾವ ಆ ಬಂಬುಗಳನ್ನು, ಅವೇನು ವಾಟರ್ ಶೂಟ್ಗಳನ್ನು ಇರ್ತಾವಲ್ಲ, ಅವುಗಳನ್ನು ನಾವು ತೆಗಿತಾ ಇರಬೇಕು. ಒಂದು ವಾಟರ್ ಶೂಟ್ ಕೆಳಗಡೆಯಿಂದನೂ ಬರಲಿ ಅಥವಾ ಸೆಂಟ್ರಲ್ ಎಲ್ಲಾದರೂ ಬರ್ತಿದ್ರು, ಅವುಗಳನ್ನು ನಾವು ಇಟ್ಕೋಬಾರ್ದು. ಇನ್ನು ಎರಡನೇದಾಗಿ ಹೇಳೋದಾದ್ರೆ, ಕಾಯಿಗಳು ಹೂಗಳನ್ನು ನಾವು ಗಿಡಗಳಲ್ಲಿ ಹಾಗೆ ಬಿಡ್ತೀವಿ, ಅವುಗಳನ್ನು ನಾವು ಕಿತ್ತಾಕ್ಬೇಕು. ಕಾಯಿಗಳನ್ನು ಬಿಟ್ಟಿವಿ ಅಂದ್ರೆ ಕಾಯಿಗಳ ಮೇಲೆ ಸಾಕಷ್ಟು ರೋಗಗಳು ಬರ್ತಾವೆ, ಆ ರೋಗಗಳು ಅದೇ ನಿಮ್ಮ ಗಿಡಗಳಲ್ಲಿ ನಿಮ್ಮ ತೋಟದಲ್ಲಿ ಮನೆ ಮಾಡ್ತಾವೆ, ಮತ್ತೆ ನೀವು ನೆಕ್ಸ್ಟ್ ಕಾಯಿಗಳನ್ನು ತಗೊಳ್ಳೋ ಟೈಮಲ್ಲಿ ಆ ರೋಗಗಳು ಆ ಒಂದು ನಿಮ್ಮ ಕಾಯಿಗಳ ಮೇಲೆ ಬರ್ತಾವೆ. ಹೀಗಾಗಿ ಕಾಯಿಗಳನ್ನು ಹೂಗಳನ್ನು ನೀವು ಒಟ್ಟೆ ಬಿಡಬಾರ್ದು, ಹೂಗಳಿದ್ದಾಗ್ರೆ ಅವುಗಳನ್ನು ನೀವು ಕಿತ್ತಿ ಹಾಕಬೇಕು. ಇನ್ನು ಮೂರನೇದಾಗಿ ಹೇಳೋದು ಅಂತಂದ್ರೆ, ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಕೂಡ ಗಿಡಗಳಿಗೆ ನೀರು ಬೇಕಾಗ್ತದೆ, ಗೊಬ್ಬರ ಬೇಕಾಗ್ತೈತಿ, ಔಷಧಿಗಳು ಕೊಡಬೇಕಾಗ್ತೈತಿ. ನಾವೇನು ಕಾಯಿಗಳನ್ನು ತೆಗೆದ ನಂತರ, ಇಮಿಡಿಯೇಟ್ಲಿ ಏನು ಕಾಯಿಗಳನ್ನು ತೆಗೆದಿರ್ತೇವಲ್ಲ, ತೆಗೆದ ನಂತರ ಏನು ಮಾಡಬೇಕಂದ್ರೆ ಪ್ರೂನಿಂಗ್ ಮಾಡಬೇಕು, ಚಾಟ್ನಿ ಏನು ಮಾಡ್ಕೋಬೇಕಾಗ್ತೈತಿ. ಅವೇನು ಮುರಿದಿರ್ತಕ್ಕಂಥ ಬ್ರ್ಯಾಂಚ್ ಇರ್ಬೋದು, ಆಮೇಲೆ ಕಾಯಿ ಬಂದಿರತಕ್ಕಂಥ ಒಂದು ಬ್ರ್ಯಾಂಚ್ ಇರ್ಬೋದು, ಅವುಗಳನ್ನೆಲ್ಲ ನಾವು ರಿಮೂವ್ ಮಾಡಿ ಏನು ಮಾಡಬೇಕು, ಗಿಡಗಳಿಗೆ ಗೊಬ್ಬರನ ಕೊಡಬೇಕು, ಫಾಸ್ಫರಸ್, ಪೊಟ್ಯಾಶು, ಆಮೇಲೆ ನೈಟ್ರೋಜನ್ನು, ಎಲ್ಲ ಈ ಲಘು ಪೋಷಕಾಂಶಗಳನ್ನು ನಾವು ಗಿಡಗಳಿಗೆ ಕೊಟ್ಟು ಸರಿಯಾಗಿ ನೀರನ್ನು ಕೊಡಬೇಕಾಗ್ತೈತಿ. ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ 2-3 ತಿಂಗಳು ನಾವು ನೀರನ್ನು ಕೊಡಬೇಕು. ಆ ನಂತರ ಆ ಗಿಡಗಳಿಗೆ ನಾವು ಏನು ಮಾಡಬೇಕಂದ್ರೆ ನೀರನ್ನು ಸ್ಟಾಪ್ ಮಾಡಬೇಕು. ಮುಂದೆ ಮತ್ತೊಂದು ಲೈಟಾಗಿ ಚಟ್ನಿ ತೊಗೊಂಡು ಇದ್ರಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಬೆಳೆಯನ್ನು ನಾವು ತಗೋಬಹುದು. ಇದೇನಾಯ್ತಂದ್ರೆ ಗೊಬ್ಬರ ನೀರು ಕೊಡೋದ್ರೆ ಆಗೈತೆ. ಇನ್ನು ನಾಲ್ಕನೇದೊಂದು ಹೇಳಬೇಕಂತಂದ್ರೆ, ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಏನು ನಾವು ನೀರು ಗೊಬ್ಬರ ಕೊಟ್ಟ ನಂತರ ಆ ಗಿಡ ಬೆಳೀತಿರ್ತೈತಿ, ಬೆಳೆಯ ಟೈಮ್ದಲ್ಲಿ ಆ ಕುಡಿಗಳನ್ನು ಸಮಯಕ್ಕೆ ಸರಿಯಾಗಿ ನಾವು ಚುಟ್ಕೊಂತಿರ್ಬೇಕು. 1 ಫೀಟ್ 1/2 ಫೀಟ ಬಂದ ಕೂಡಲೇ ಅವುಗಳನ್ನ ಹಂಗೆ ನಾವು ಚುಟ್ಕೊಂತಿರ್ಬೇಕು. ಅವುಗಳನ್ನ ಹಂಗೆ ಬಿಟ್ಟೆ ಅಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ, ಸುಮ್ಮನೆ ಬೆಳೀತಿರ್ತಾವ, ಅವು ಬಿರುಸಾಗುವುದಿಲ್ಲ, ಕಡ್ಡಿ ಬಿರುಸಾಗಲಿಲ್ಲ ಅಂದ್ರೆ ಸರಿಯಾಗಿ ಹೂಗಳು ಬರೋದಿಲ್ಲ, ಸರಿಯಾಗಿ ಹೂ ಬರಲಿಲ್ಲ ಅಂದ್ರೆ ಕಾಯಿಗಳು ನಮಗೆ ಬರೋದಿಲ್ಲ. ಈ ಎಲ್ಲ ಒಂದು ನಾವು ಅಂಶಗಳನ್ನು ಸರಿಯಾಗಿ ನಾವು ಮಾಡ್ಕೊಂಡೇವು ಅಂತಂದ್ರೆ, ಉತ್ತಮವಾದ ಆರೋಗ್ಯಕರವಾದ ಕಾಯಿಗಳನ್ನು ನಾವು ಪಡೀಲಿಕ್ಕೆ ದಾಳಿಂಬೆಯಲ್ಲಿ ಸಾಧ್ಯ ಆಗ್ತೈತಿ ಅಂತ ಹೇಳ್ಕೊಂತ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ನಾವು ಮುಗಿಸೋಣ. ಧನ್ಯವಾದಗಳು.